नमस्कार, नान शर्मिता शेटि। बेंगलूरिगे ओंदु महा शॉक कोट्टिदे नापत्ते प्रकरण। यार नापत्ते? हागाद्रे ಮಕ್ಕಳ ನಾಪತ್ತೆ ಪ್ರಕರಣ ಇದೀಗ ಪೊಲೀಸರಿಗೆ ಪೋಷಕರಿಗೆ ದೊಡ್ಡ ತಲೆನೋವಾಗಿದೆ। ಒಂದೇ ದಿನ ಸಿಲಿಕಾನ್ ಸಿಟಿಯಲ್ಲಿ 7 ಮಕ್ಕಳು ನಾಪತ್ತೆಯಾಗಿದ್ದಾರೆ। ಪೊಲೀಸರಿಗೆ ತಲೆನೋವಾಗಿದೆ ಈ ನಾಪತ್ತೆ ಪ್ರಕರಣ। ಇಲ್ಲಿ ಒಂದೇ ಏರಿಯಾದಿಂದ 7 ಮಕ್ಕಳು ಇತರ ನಾಪತ್ತೆಯಾಗಿರೋದಲ್ಲ, ಅಕ್ಕಪಕ್ಕದ ಏರಿಯಾಗಳ ಟೋಟಲ್ ಆಗಿ 7 ಮಕ್ಕಳು ನಿನ್ನೆಯಿಂದ ನಾಪತ್ತೆಯಾಗಿಬಿಟ್ಟಿದ್ದಾರೆ। ಬಾಗಲಗುಂಟೆ ಸೋಲದೇವನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ। ಇನ್ನು ಮಕ್ಕಳಿಗೋಸ್ಕರ ಹುಡುಕಾಟವನ್ನ पोषक कंगाल पोलिस स्टेशन कंप्लेंट को नम नम मक्कलु कळेदु होगिदारे मन का सो दय नम मक्कलन्नु हुडुकोडि अंत कंप्लेंट को अक्कपक्कद एरियागळु सेरिसि मक्कलु नापत्ते आगिदारे। ಬೆಂಗಳೂರಿಗೆ ಒಂದರ ಶಾಕ್, ಪೊಲೀಸರಿಗೆ ಒಂದರ ಶಾಕ್ ಆಗಿದೆ ಈ ವಿಚಾರ। ಈಗ ಹಾಗಾಗಿ ಹುಡುಕಾಟವನ್ನ ನಡೆಸುತ್ತಾ ಇದ್ದಾರೆ, ಕೈಮೀರಿ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ। ಬೆಂಗಳೂರಿಗೆ ಮಹಾ ಶಾಕ್ ಕೊಟ್ಟಿದೆ ಮಕ್ಕಳ ನಾಪತ್ತೆ ಪ್ರಕರಣ। ಈಗ ಒಂದೇ ದಿನ ಸಿಲಿಕಾನ್ ಸಿಟಿಯಲ್ಲಿ 7 ಮಕ್ಕಳು ನಾಪತ್ತೆ ಆಗಿದ್ದಾರೆ। ಒಂದೇ ಏರಿಯಾದಿಂದ 7 ಮಕ್ಕಳು ನಾಪತ್ತೆ ಆಗಿರೋದಲ್ಲ, ಅಕ್ಕಪಕ್ಕದ ಏರಿಯಾದಿಂದ ಟೋಟಲ್ ಆಗಿ 7 ಮಕ್ಕಳು ನಾಪತ್ತೆ ಆಗಿದ್ದಾರೆ। ಪೊಲೀಸರಿಗೆ ಈಗ ದೊಡ್ಡ ಸವಾಲು ಇದೆ। सो ಈ ನಾಪತ್ತೆ ಪ್ರಕರಣವನ್ನ ಪೊಲೀಸರು ಹೇಗೆ ಭೇದಿಸುತ್ತಾರೆ ನೋಡಬೇಕಾಗುತ್ತೆ। ಅಕ್ಕಪಕ್ಕದ ಏರಿಯಾಗಳ 7 ಮಕ್ಕಳು ನಿನ್ನೆಯಿಂದ ಕಾಣಿಸ್ತಾ ಇಲ್ಲ। ಯಾವ ಏರಿಯಾದ ಮಕ್ಕಳು ಅಂತಂದ್ರೆ ಬಾಗಲಗುಂಟೆ ಹಾಗೇನೇ ಸೋಲದೇವನಹಳ್ಳಿ ಈ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಕ್ಕಳಿಗ ಮಿಸ್ಸಿಂಗ್ ಆಗಿರೋದು। ಮಕ್ಕಳಿಗೋಸ್ಕರ ಹುಡುಕಾಟವನ್ನ ಪೊಲೀಸರು ನಡೆಸುತ್ತಾ ಇದ್ದಾರೆ। ಈಗ ನಾಪತ್ತೆ ಕೇಸ್ ಏನಿದೆ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಎರಡು ಪ್ರತ್ಯೇಕ ಪ್ರಕರಣ। ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ 3 ಮಕ್ಕಳು ನಾಪತ್ತೆ ಆಗಿದ್ದಾರೆ। ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಒಂದೇ ಏರಿಯಾದಲ್ಲಿ 7 ಜನ ಮಿಸ್ಸಿಂಗ್ ಆಗಿರೋದಿಲ್ಲ, ಎರಡು ಏರಿಯಾದಿಂದ ಟೋಟಲ್ ಆಗಿ 7 ಜನ ಮಕ್ಕಳು ನಾಪತ್ತೆ ಆಗಿದ್ದಾರೆ। ಹಾಗಾಗಿ ಇಲ್ಲೊಂದು ಟ್ವಿಸ್ಟ್ ಸಿಕ್ಕಿದೆ। 15 ವರ್ಷ ವಯಸ್ಸಿನ 3 ಮಕ್ಕಳು ನಾಪತ್ತೆ ಆಗಿದ್ದಾರೆ। ಸೌಂದರ್ಯ ಸ್ಕೂಲ್ನಲ್ಲಿ 10ನೇ ತರಗತಿಯನ್ನ ಈ ವಿದ್ಯಾರ್ಥಿಗಳು ಓದ್ತಾ ಇದ್ರು। ಇವರೆಲ್ಲ ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಇದ್ದವರು, ವಾಸ ಮಾಡ್ಕೊಂಡು ಇದ್ದವರು, ಮಿಸ್ಸಿಂಗ್ ಆಗಿರೋದು। ಸೋ ನೆನ್ನೆ ಬೆಳಗ್ಗೆ ವಾಕಿಂಗ್ ಗೆ ತೆರಳಿದ್ರು 3 ಜನ ಸ್ಟೂಡೆಂಟ್ಸ್, ಅಲ್ಲಿಂದ ನಾಪತ್ತೆ ಆಗಿದ್ದಾರೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ। ಕಿರಣ್, ಪರೀಕ್ಷಿತ್, ನಂದನ್ ನಾಪತ್ತೆ ಆಗಿರುವಂತ ಮಕ್ಕಳು 3 ಜನ, ಇವರು ಬಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಿಸ್ಸಿಂಗ್ ಆಗಿರೋರು। ಈಗ ಎರಡು ಪ್ರತ್ಯೇಕ ಕೇಸ್ ತರ ಕಾಣ್ತಾ ಇದ್ರು ಕೂಡ ಏನು ಮಾತಾಡ್ಕೊಂಡೆ 7 ಜನ ಒಟ್ಟಿಗೆ ಹೋಗಿದಾರಾ ಏನು ಎತ್ತ, ಅದರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ। ಬಗಲಗುಂಟೆ ಠಾಣಾ ವ್ಯಾಪ್ತಿಯಿಂದ 3 ಜನ ಮಿಸ್ಸಿಂಗ್ ಆಗಿದ್ದಾರೆ। ನೆನ್ನೆ ಬೆಳಿಗ್ಗೆ ನಾವು ವಾಕಿಂಗ್ ಹೋಗಿ ಬರ್ತೀವಿ ಅಂತ ಹೇಳಿ ಈಗ 3 ಜನ ಮಿಸ್ಸಿಂಗ್ ಆಗಿರೋದು ಅನ್ನೋದು ಪೋಷಕರ ಆರೋಪ। ಕಿರಣ್, ಪರೀಕ್ಷಿತ್ ಹಾಗೇನೇ ನಂದನ್ ಅಂತ ನಾಪತ್ತೆಯಾಗಿರುವಂತ ಮಕ್ಕಳು, ಇದು ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ಈ 3 ಜನ ಮಿಸ್ಸಿಂಗ್ ಆಗಿರೋದು। ಇವರು 3 ಜನ 10ನೇ ತರಗತಿಯಲ್ಲಿ ಓದ್ತಾ ಇದ್ರು ಅನ್ನೋದು ಗೊತ್ತಾಗಿದೆ। 3 ಜನ ನಾಪತ್ತೆಯಾಗಿದ್ದಾರೆ, ಅದು ಬಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ। ಆ ಫೋಟೋನು ಕೂಡ ನಿಮಗೆ ತೋರಿಸ್ತಾ ಇದೀವಿ। 15 ವರ್ಷ ವಯಸ್ಸಿನ 3 ಮಕ್ಕಳು ನಾಪತ್ತೆ ಆಗಿರೋದು, ಇವರೆಲ್ಲರೂ ಕ್ಲಾಸ್ಮೇಟ್ಸ್, ಸೌಂದರ್ಯ ಸ್ಕೂಲ್ನಲ್ಲಿ SSLC ಓದ್ತಾ ಇದ್ದಂತ ಮಕ್ಕಳು। ನೆನ್ನೆ ಬೆಳಿಗ್ಗೆ ನಾವು ವಾಕಿಂಗ್ ಹೋಗಿ ಬರ್ತೀವಿ ಅಂತ ಮನೆಯಿಂದ ಹೋಗಿದ್ದಾರೆ 3 ಜನ, ಆದರೆ ಇದುವರೆಗೂ ವಾಪಸ್ ಮನೆಗೆ ಬಂದಿಲ್ಲ। ನೆನ್ನೆ 5 ಗಂಟೆಗೆ ಮನೆ ಬಿಟ್ಟು ಹೋಗಿದ್ದಾರೆ। ಸೊ ಅವರು 3 ಜನ ಇದ್ದರು, 3 ಜನ ಒಂದು ಟೀಮು, ಅವರು ವಾಕಿಂಗ್ ಹೋಗ್ತಾ ಇದ್ರು, ಡೈಲಿ ವಾಕಿಂಗ್ ಹೋಗ್ತಾ ಇದ್ರು 5 ಗಂಟೆ ಟೈಮಲ್ಲಿ। ಆ ಟೈಮಲ್ಲಿ ಅವರು ಮನೆ ಹೋಗದವರು ವಾಪಸ್ ಬಂದಿಲ್ಲ ಅಷ್ಟು। ಯಾವಾಗ ಹೋಗಿದ್ರು? ನೆನ್ನೆ 5 ಗಂಟೆಗೆ ಹೋಗಿರೋದು, ಬೆಳಗಿನ ಜಾವ 5 ಗಂಟೆಗೆ ವಾಕ್ ಮಾಡೋಕ್ಕೆ ದಿವಸ ಹೋಗ್ತಾ ಇದ್ರು, ರನ್ನಿಂಗ್ ಹೋಗ್ತಾ ಇದ್ರು। ಅವ್ರು ಸ್ವಲ್ಪ ಸ್ಪೋರ್ಟ್ಸಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಇಲ್ಲ ಅವರೆಲ್ಲ ಈ ಥರ ಇಲ್ಲಿ ಬಿಟ್ಟು ಹೋಗಿಲ್ಲ, ಇದೇ ಫಸ್ಟ್ ಟೈಮು ನಮಗೆ ಕಾಣೆ ಆಗಿರೋದು। ಫಸ್ಟ್ ಟೈಮಲ್ಲಿ ಅವರು ಇದನ್ನು ಮಾಡಿ, ಹೌದು ಲೆಟ್ರ್ ಬರೆದ್ಬಿಟ್ಟು ನಾವು ವಾಪಸ್ ಬರೋದಿಲ್ಲ, ನಮಗೆ ಕಬಡ್ಡಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ನಾವು ಬೇರೆ ಕಡೆ ಹೋಗ್ಬಿಟ್ಟು ಕಬಡ್ಡಿನ ಪ್ರಾಕ್ಟೀಸ್ ಮಾಡಿ ಅದರಿಂದ ಒಂದು ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳ್ತೀವಿ। ಇಲ್ಲ ಯಾವುದೇ ಥರ ಬೇರೆ ಯಾವುದೂ ಇಲ್ಲ, ವೆರಿ ವೆರಿ ಇನ್ನೋಸೆಂಟ್ಸ್, ಆಮೇಲೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ಗಳು ಕೂಡ ಇಬ್ಬರು।